ನಮಸ್ಕಾರ, ವೆಲ್ಕಮ್ ಟು ಯೋರ್ ಟಿವಿ ಕನ್ನಡ. ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಿರುವ ಕೆಲವರು ಮಾತ್ರ ಹಣವನ್ನ ಷೇರುಗಳಲ್ಲಿ ಹೂಡಿಕೆ ಮಾಡ್ತಾರೆ, ಆದರೆ ಹೆಚ್ಚಿನ ಜನರು ಅದರಲ್ಲೂ ಮಧ್ಯಮ ವರ್ಗದವರು ಸುರಕ್ಷಿತ ಹೂಡಿಕೆ ಯೋಜನೆಗಳನ್ನ ಬಯಸುತ್ತಾರೆ. ಇಂತಹ ಹಲವಾರು ಸುರಕ್ಷಿತ ಠೇವಣಿ ಯೋಜನೆಗಳನ್ನ ಪೋಸ್ಟ್ ಆಫೀಸ್ ನಡೆಸುತ್ತದೆ. ಅಂಚೆ ಕಚೇರಿಯ ಸಣ್ಣ ಉಳಿತಾಯ ಯೋಜನೆಗಳು ಸಾಮಾನ್ಯ ಜನರಲ್ಲಿ ಸಾಕಷ್ಟು ಜನಪ್ರಿಯವಾಗಿವೆ. ಈ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ದೊಡ್ಡ ಪ್ರಯೋಜನವೇನೆಂದರೆ ಹಣವು ಸುರಕ್ಷಿತವಾಗಿ ಉಳಿಯುತ್ತದೆ ಮತ್ತು ಆದಾಯವು ಕೂಡ ತುಂಬಾ ಹೆಚ್ಚಾಗಿರುತ್ತದೆ. ಇನ್ನು ಹೂಡಿಕೆಗೆ ಎರಡು ವಿಷಯಗಳು ಮುಖ್ಯ, ಹೆಚ್ಚಿನ ಹಣ ಮತ್ತು ದೀರ್ಘಾವಧಿ. ಹೆಚ್ಚಿನ ಮೊತ್ತ ಇದ್ರೆ ಹೆಚ್ಚಿನ ಆದಾಯ ಸಿಕ್ಕೇ ಸಿಗುತ್ತೆ. ಇದು ಹೂಡಿಕೆಯ ಆರಂಭ. ಹೀಗಾಗಿ ಮಧ್ಯಮ ಹಾಗೂ ಬಡವರ ಹೆಣ್ಣು ಮಕ್ಕಳಿಗಾಗಿ ಕೇಂದ್ರ ಸರ್ಕಾರದ ಈ ಯೋಜನೆ ಮಹಿಳೆಯರ ಪಾಲಿನ ಅಕ್ಷಯ ಪಾತ್ರೆ. ಅದ್ಯಾವುದು ಅಂತೀರಾ? ಈ ಬಗ್ಗೆ ಇಲ್ಲಿ ತಿಳಿದುಕೊಳ್ಳಿ. ಹೌದು, ಕೇಂದ್ರ ಸರ್ಕಾರ ಪೋಸ್ಟ್ ಆಫೀಸ್ ಮೂಲಕ ಅನೇಕ ಉಳಿತಾಯ ಯೋಜನೆಗಳನ್ನ ಜಾರಿಗೆ ತಂದಿದೆ. ಅದರಲ್ಲಿ ಹೆಣ್ಣು ಮಕ್ಕಳಿಗಾಗಿ ಜಾರಿಗೆ ಮಾಡಿರುವ ಸುಕನ್ಯಾ ಸಮೃದ್ಧಿ ಯೋಜನೆ ಕೋಟ್ಯಾಂತರ ಜನಕ್ಕೆ ಉಪಯೋಗವಾಗುತ್ತಿದೆ. ಇನ್ನು ಹಿರಿಯ ಹೆಂಗಸರಿಗಾಗಿಯೂ ಕೂಡ ಒಂದು ಉಳಿತಾಯ ಯೋಜನೆಯನ್ನ ಪರಿಚಯಿಸಲಾಗಿದೆ. ಇದರಲ್ಲಿ ಕೂಡ ಉತ್ತಮ ಬಡ್ಡಿ ಸಿಗಲಿದ್ದು ಮಹಿಳೆಯರ ಹೆಸರಿನಲ್ಲಿ ಉಳಿತಾಯ ಮಾಡುವುದಕ್ಕೆ ಇದು ಅತ್ಯಂತ ಉಪಯುಕ್ತ ಯೋಜನೆ ಆಗಿದೆ. ಈ ಯೋಜನೆ ಮಹಿಳೆಯರಿಗಾಗಿ ಮಾತ್ರವೇ ಪೋಸ್ಟ್ ಆಫೀಸ್ನಲ್ಲಿ ಜಾರಿ ಮಾಡಿರುವ ಉಳಿತಾಯ ಯೋಜನೆ. ಹೆಸರು ಮಹಿಳಾ ಸಮ್ಮಾನ್ ಯೋಜನೆ. ಕಳೆದ ವರ್ಷ ಬಜೆಟ್ನಲ್ಲಿ ಈ ಯೋಜನೆ ಪರಿಚಯಿಸಲಾಗಿದ್ದು ಕನಿಷ್ಠ 1,000 ರೂಪಾಯಿಯಿಂದ 2 ಲಕ್ಷದವರೆಗೆ ಠೇವಣಿ ಇಡಬಹುದಾಗಿದೆ. ಇದಕ್ಕೆ ವಾರ್ಷಿಕ 7.5% ಬಡ್ಡಿ ಸಿಗಲಿದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಇತರ ಯೋಜನೆಗಳಂತೆ 3 ತಿಂಗಳಿಗೊಮ್ಮೆ ಬಡ್ಡಿ ರೇಟ್ ಬದಲಾಗುವುದಿಲ್ಲ. ಈ ಯೋಜನೆಯಲ್ಲಿ ಒಂದೇ ಹಣ ಹೂಡಿಕೆ ಮಾಡಬೇಕು, 2 ವರ್ಷಗಳ ನಂತರ ಹೂಡಿಕೆ ಹಣವನ್ನು ವಾಪಸ್ ಪಡೆಯಬಹುದು. 2 ಲಕ್ಷ ರೂಪಾಯಿ ಈ ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡಿದ್ರೆ 2 ವರ್ಷಕ್ಕೆ 32,044 ರೂಪಾಯಿ ಬಡ್ಡಿ ಸಿಗಲಿದೆ. ಅಂದ್ರೆ 2 ವರ್ಷದ ನಂತರ ನಮ್ಮ ಕೈಗೆ 2,32,044 ರೂಪಾಯಿ ಸಿಗಲಿದೆ. ಪೋಸ್ಟ್ ಆಫೀಸ್ ಅಲ್ಲದೆ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮುಂತಾದ ಬ್ಯಾಂಕ್ಗಳಲ್ಲೂ ಕೂಡ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.